ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗುರು ವೈಷ್ಣವ ಗರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೈ ವಿನಾಯಕ ಜೈ ಶರಬೇಶ್ವರ ಜೈ ವೆಂಕಟೇಶ್ವರ ಜೈ ಅಗಸ್ತ್ಯ ಮಹರ್ಷಿ ಜೈ ಮಹಾವತಾರ ಬಾಬಾ ಜೈ ಶ್ರೀರಾಮ್ ಜೈ ಭಾರತ್ ಆರಾಮಾಗಿದ್ದೀರಾ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ ಧನುಸು ರಾಶಿ ಅವರಿಗೆ ಜೂನ್ ತಿಂಗಳ ಭವಿಷ್ಯ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಕನ್ನಡ ತೆಲುಗು ತಮಿಳ್ ಹಿಂದಿ ವರ್ಕ್ಶಾಪ್ ಐದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳ್ನ ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ನಿಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಧನುರ್ ರಾಶಿ ಅವರಿಗೆ ಹೇಗಿರುತ್ತೆ ರಾಶಿ ಭವಿಷ್ಯ ಅಂತ ನೋಡೋಣ ಮೊದಲಿಗೆ ಒಂದು ಆರು ಎರಡು ಸಾವಿರದ ಇಪ್ಪತ್ತೆರಡು ರಾಶಿ ಕುಂಡ್ಲಿ ನೋಡಿ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡು ರಾಶಿ ಕುಂಡ್ಲಿ ನೋಡಿ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡು ರಾಶಿ ಕುಂಡಲಿ ಆಮೇಲೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೆರಡು ಈ ರಾಶಿ ಕುಂಡ್ಲಿ ನೋಡುವಾಗ ತುಂಬ ಮುಖ್ಯವಾಗಿ ಧನುರ್ ರಾಶಿಗೆ ಯೋಗಗಳನ್ನ ತಂದು ಕೊಡ್ತಕ್ಕಂಥ ರಾಶ್ಯಾಧಿಪತಿ ಗುರು ತುಂಬ ತುಂಬ ಚೆನ್ನಾಗಿದ್ದಾನೆ ರಾಶಿಯಾಧಿಪತಿ ಗುರು ನಾಲ್ಕನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಸ್ವಂತ ಮನೆಯಲ್ಲಿರ್ತಕ್ಕಂಥದ್ದು ವಿಪರೀತ ರಾಜಯೋಗವನ್ನು ಕೊಡುತ್ತೆ ಡೈರೆಕ್ಟಾಗಿ ತೊಂಬತ್ತು ಪರ್ಸೆಂಟ್ಗೆ ಹೋಗ್ಬಿಡ್ಬೋದು ತೊಂಬತ್ತು ಪರ್ಸೆಂಟ್ ಚೆನ್ನಾಗಿದೆ ಧನುರ್ ರಾಶಿಯವರಿಗೆ ಅದ್ರ ಜೊತೆಗೆ ಪೂರ್ವ ಪುಣ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಮಂಗಳ ಗ್ರಹದ ಜೊತೆಗೆ ಇದ್ದಾನೆ ರಾಶ್ಯಾಧಿಪತಿ ಐದರ ಅಧಿಪತಿಯ ಜೊತೆ ರಾಶಿಯಾಧಿಪತಿ ಇರೋದು ಬಂದು ವಿಪರೀತ ರಾಜಯೋಗ ಆದ್ದರಿಂದ ಗುರುಮಂಗಳ ಯೋಗ ಇದು ಚೆನ್ನಾಗಿರುತ್ತೆ ಅದರ ಜೊತೆಗೆ ಭಾಗ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಸೂರ್ಯ ಭಾಗ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಸೂರ್ಯ ಬಂದು ತಿಂಗಳ ಮಧ್ಯದವರೆಗೂ ನಿಮಗೆ ಆರನೇ ಮನೇಲಿ ಇರ್ತಾನೆ ಓಕೆ ಆಮೇಲೆ ಏಳನೇ ಮನೆಗೆ ಬಂದುಬಿಡ್ತಾನೆ ಅಂದರೆ ಇದಕ್ಕೆ ಇಲ್ಲಿ ಮೀನರಾಶಿ ಮಿಥುನ ರಾಶಿಗೆ ಆಗ ಮಿಥುನ ರಾಶಿ ಏಳನೇ ಮನೆಗೆ ಬಂದಾಗ ಭಾಗ್ಯಾಧಿಪತಿ ಸಪ್ತಮ ಸ್ಥಾನದಲ್ಲಿ ತುಂಬ ಒಳ್ಳೆಯ ವಿಷಯ ಅಲ್ವಾ ಈ ಮೂರು ಗ್ರಹಗಳ ಕಾಂಬಿನೇಷನ್ ತಗೋ ಈ ಮೂರು ಗ್ರಹಗಳ ಗ್ರಹ ಸಂಚಾರ ನೋಡಿದಾಗ ತೊಂಬತ್ತು ಪರ್ಸೆಂಟ್ ಧನುರ್ ರಾಶಿಯವರಿಗೆ ತುಂಬ ತುಂಬ ಒಳ್ಳೆಯದಾಗ್ತಕ್ಕಂಥ ಸಮಯ ಅದರಿಂದ ಧನುರ್ ರಾಶಿಯವರು ತುಂಬ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಪ್ಲ್ಯಾನ್ಗಳನ್ನೆಲ್ಲ ಮಾಡ್ಕೋಬೋದು ಇನ್ನು ಐದನೇ ಮನೆಯಲ್ಲಿ ರಾಹು ಹನ್ನೊಂದೇ ಮನೇಲಿ ಕೇತು ಹನ್ನೊಂದೇ ಮನೇಲಿ ಕೇತುವರಿಂದ ಎಲ್ಲರೂ ಏನೇನೋ ಯೋಚನೆ ಮಾಡಿ ಹನ್ನೊಂದೇ ಮನೇಲಿ ಕೇತು ಗುರುಜಿ ಲಾಭ ಲಾಭಸ್ಥಾನದಲ್ಲಿ ಕೇತು ಯಾವುದೇ ಗ್ರಹ ಇದ್ದರೂ ಹನ್ನೊಂದೇ ಮನೇಲಿ ಸಹಾಯ ಮಾಡ್ತಾನೆ ಅದರಲ್ಲಿ ಹನ್ನೊಂದೇ ಮನೇಲಿ ಕೇತು ಇರೋದ್ರಿಂದ ಗುಪ್ತ ಧನ ಲಾಭಗಳು ನೀವು ಅಂದ್ಕೊಂಡೇ ಇರಲಿಲ್ಲ ಇವನ ನಮ್ಗೆ ಕೊಟ್ಟಂಗೆ ಅಷ್ಟೇ ನೀರಲ್ಲಿ ಹೋಮ ಮಾಡ್ದಂಗೆ ಇವನು ಕೊಟ್ಟರೋ ದುಡ್ಡು ಅಂತ ಅಂದ್ಕೊಂಡಿರ್ತೀರಾ ನೀರಲ್ಲಿ ಹೋಮ ಮಾಡೋಕ್ಕಾಗಲ್ಲ ನೋಡಿ ಹೆಂಗಿದ್ದಾರೆ ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ನೀರಿನಲ್ಲಿ ಹೋಮ ಮಾಡ್ದಂಗೆ ಅಂದರೆ ಮಾಡೋಕ್ಕಾಗಲ್ಲ ಮಾಡಿದ್ರೆ ಓದಂಗೆ ಲೆಕ್ಕ ಅದು ಅಂತ ಬರೋದೇ ಇಲ್ಲ ಅಂತ ಹೇಳ್ತಕ್ಕಂಥ ಗುಪ್ತ ಲಾಭಗಳು ಗುಪ್ತ ಧನಪ್ರಾಪ್ತಿಗಳೆಲ್ಲ ಇದು ಯಾವಾಗಲೋ ಕೊಟ್ಟಿಟ್ಟಿದ್ದಾವಂತ ವಾಪಸ್ ಕೊಟ್ಬಿಟ್ಟೋಗ್ಬಿಡ್ಬೋದು ಆ ಥರದ್ದೆಲ್ಲ ನಡೆಯೋದಕ್ಕೆ ಚಾನ್ಸಸ್ ಉಂಟು ಸೊ ನೈಂಟಿ ಪರ್ಸೆಂಟ್ ಈ ಕಾಂಬಿನೇಷನ್ ಮೇಲೆ ಹೇಳಿದೆ ಅದನ್ನು ಹನ್ನೊಂದನೇ ಮನೆಯಲ್ಲಿ ಕೇತು ಐದನೇ ಮನೆಯಲ್ಲಿ ಗುರು ಮತ್ತು ಮಂಗಳ ಆರನೇ ಮನೇಲಿರ್ತಕ್ಕಂಥ ಭಾಗ್ಯಾಧಿಪತಿ ಸೂರ್ಯ ಏಳನೇ ಮನೆಗೆ ಬಂದುಬಿಡ್ತಾನೆ ಇಷ್ಟು ಗ್ರಹಗಳು ಸಾಲದ ಇನ್ನು ಶನಿ ಬಂದು ಮೂರನೇ ಅಧಿಪತಿ ಮೂರನೇ ಮನೆಯಲ್ಲೇ ಸ್ವಂತ ಸ್ಥಾನ ನೋ ಪ್ರಾಬ್ಲಮ್ ಶುಕ್ರ ಆರನೇ ಮನೇಲಿರೋದು ನೋ ಪ್ರಾಬ್ಲಮ್ ಏನೂ ಆಲೋಚನೆ ಮಾಡೋ ಅವಶ್ಯಕತೆಗಳಿಲ್ಲ ಸೊ ಈ ನೈಂಟಿ ಪರ್ಸೆಂಟ್ ಅಂದಾಗ ನಾವು ಇನ್ನೇನು ಇವ್ರಿಗೆ ಹೇಳೋದು ಈ ಕ್ಯಾಟಗರಿ ಆ ಕ್ಯಾಟಗರಿ ಈ ಕ್ಯಾಟಗರಿ ಪೀಪಲ್ ಆ ಕ್ಯಾಟಗರಿ ಪೀಪಲ್ ಏನಿಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದರಲ್ಲಿ ಕೂಡ ಈ ಫಿನಾನ್ಷಿಯಲ್ ಸೆಕ್ಟ್ರಲ್ಲಿರ್ತಕ್ಕಂಥವ್ರಿಗೆ ತುಂಬ ತುಂಬ ಒಳ್ಳೆಯದಾಗ್ತಕ್ಕಂಥ ಸಮಯ ಟೀಚರ್ಸ್ಗೆ ಡಾಕ್ಟರ್ಸ್ಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಮಯ ಅದರಿಂದ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರಿಂದ ಹಿಡಿದು ಎಜುಕೇಷನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ನು ಕೋಚಿಂಗು ಟ್ರೈನಿಂಗ್ ಇವರೆಲ್ಲರಿಗೂ ಚೆನ್ನಾಗಿರುತ್ತೆ ಅದರ ಜೊತೆಗೆ ಮೆಡಿಕಲ್ ಪ್ರಾಕ್ಟಿಷ್ನರ್ ಡಾಕ್ಟರ್ಸಿಂದ ಹಿಡಿದು ಹಾಸ್ಪಿಟಲ್ಸು ನರ್ಸಿಂಗ್ ಹೋಮ್ ನಡೆಸ್ತಿರ್ತಕ್ಕಂಥವ್ರಿಗೆ ಚೆನ್ನಾಗಿರುತ್ತೆ ಜ್ಯುವೆಲ್ರಿ ಗೋಲ್ಡು ಸಿಲ್ವರು ಜ್ಯುವೆಲ್ರಿ ಇದೆಲ್ಲ ಮಾಡ್ತಿರ್ತಕ್ಕಂಥವ್ರು ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೂ ಚೆನ್ನಾಗಿರುತ್ತೆ ಜ್ಯೋತಿಷರು ಗುರುಗಳು ಯಾರ್ಯಾರು ಇರ್ತಾರೆ ಕನ್ಸಲ್ಟೆಂಟ್ಸ್ ಯಾರ್ಯಾರು ಇರ್ತಾರೋ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಅದು ಎಜುಕೇಷನ್ ಕೆರಿಯರ್ ಬಿಸ್ನೆಸ್ ಇದಕ್ಕೆ ರಿಲೇಟೆಡ್ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಓವರ್ ಆಲ್ ನೈಂಟಿ ಪರ್ಸೆಂಟ್ ಅನ್ನೋದು ಒಳ್ಳೆಯ ಪರ್ಸೆಂಟೇಜ್ ಅದಕ್ಕೋಸ್ಕರ ನಾನು ಕ್ಯಾಟಗರಿ ಚೇಂಜ್ ಮಾಡಲಿಲ್ಲ ಆಮೇಲೆ ಮದುವೆಗೆ ಒಳ್ಳೊಳ್ಳೆ ಸಂಬಂಧ ಸಿಗುತ್ತೆ ಮಕ್ಕಳಾಗಬೇಕು ಅನ್ನೋರಿಗೆ ಒಳ್ಳೆ ಕಡೆ ಮಕ್ಕಳಾಗುತ್ತೆ ಓಕೆ ಒಳ್ಳೆ ಮಕ್ಕಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಮೇಲೆ ಗಂಡ ಹೆಂಡತಿ ದಾಂಪತ್ಯ ಕೆಟ್ಟೋಗಿರ್ತಕ್ಕಂಥ ದಾಂಪತ್ಯ ಏನೇನು ದೂರ ಆಗ್ಬಿಡ್ತಾರೆ ಡಿವೋರ್ಸು ಕೋರ್ಟ್ಗೆಲ್ಲ ಹೋಗಿ ನಾಲ್ಕೈದು ಇಯರಿಂಗ್ ಹೋಗಿರೋರು ಕೂಡ ಪ್ಯಾಚಪ್ ಮಾಡ್ಕೊಂಡು ಮತ್ತೆ ರೀಜಾಯಿನ್ ಆಗ್ಬೋದು ರೀಯೂನಿಯನ್ ರೀಜಾಯಿನ್ ಅಂತಾರೆ ನೋಡಿ ಗಂಡ ಹೆಂಡ್ತಿರ ನಡುವೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು ಕೂಡ ಸರಿ ಹೋಗ್ಬೋದು ಎಂಟು ವರ್ಷ ಮಕ್ಕಳಿಲ್ಲ ಅಂದೋರಿಗೆ ಮಕ್ಕಳಾಗ್ಬೋದು ಓಕೆ ಎಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಮೂವತ್ತೆಂಟು ಆಗೋಯ್ತು ಮದುವೆ ಆಗಿರಲಿಲ್ಲ ಇದೆ ಮದುವೆ ಆಗಿಲ್ಲ ಅಂದರೆ ನಲ್ವತ್ತು ವರ್ಷದಲ್ಲಿ ಮದುವೆ ಆಗೋದು ದೊಡ್ಡ ವಿಷಯ ನಲ್ವತ್ತು ವರ್ಷದಲ್ಲಿ ಮಕ್ಕಳಾಗದೇ ದೊಡ್ಡ ವಿಷಯ ಅಂದರೆ ಮದುವೆ ನಲ್ವತ್ತು ವರ್ಷಕ್ಕೆ ಇಲ್ಲಿಂದ ಆಗುತ್ತೆ ಚಾನ್ಸಸ್ ಆರ್ ದೇರ್ ಓವರ್ ಆಲ್ ಗುಡ್ ಸೊ ಅದರಿಂದ ನೈಂಟಿ ಪರ್ಸೆಂಟ್ ಚೆನ್ನಾಗಿದೆ ಏನಾದರೂ ಒಂದು ಹತ್ತು ಪರ್ಸೆಂಟ್ ಎಲ್ಲಿ ಪ್ರಾಬ್ಲಮ್ ಆಗ್ಬೋದು ಅನ್ನೋದೊಂದು ನೋಡೋಣ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ಕೊರತೆಗಳು ಎದ್ದು ಕಂಡು ಬರ್ತಾ ಇದೆ ಅದರಿಂದ ಹೆಣ್ಣು ಮಕ್ಕಳು ಸ್ವಲ್ಪ ಹುಷಾರಾಗಿರಿ ಅದರಲ್ಲಿ ಸ್ಕಿನ್ ರಿಲೇಟೆಡು ಇನ್ಫೆಕ್ಷನ್ಸು ಫುಡ್ ಪಾಯ್ಸನ್ನು ಈ ಪ್ರಾಬ್ಲಮ್ ಜಾಸ್ತಿ ಬರ್ಬೋದು ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಅಂದರೆ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳಲ್ಲಿ ದೊಡ್ಡವರು ಚಿಕ್ಕವರು ಸಣ್ಣ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಸ್ಕಿನ್ ಅಲರ್ಜಿ ಮಕ್ಕಳಿಗೆ ಫುಡ್ ಪಾಯ್ಸನು ಏನೇನೋ ತಿಂತಿರ್ತಾರೆ ಮಕ್ಕಳು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮಕ್ಕಳನ್ನ ದೊಡ್ಡವರಿಗೆ ಸ್ಕಿನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಸ್ಕಿನ್ ರಿಲೇಟೆಡ್ ಬರೋದು ಇನ್ಫೆಕ್ಷನ್ಸ್ ಆಗೋದು ಇವೆಲ್ಲವೂ ಅಲರ್ಜಿ ಪ್ರಾಬ್ಲಮ್ಮು ಇವೆಲ್ಲದರಿಂದ ಸ್ವಲ್ಪ ಸಾಕಪ್ಪ ಅನ್ನೋಷ್ಟು ಪ್ರಾಬ್ಲಮ್ಗಳು ಬಂದ್ಬಿಡ್ಬೋದು ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅದು ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಓವರ್ ಆಲ್ ಗುಡ್ ಈ ಎಲ್ಲ ಪ್ರಾಬ್ಲಮಿಂದ ಇವರು ರೀಚ್ ಬರ್ತಕ್ಕಂಥದಕ್ಕೆ ಏನು ಮಾಡ್ಬೋದು ಇವರಿಗೆ ತುಂಬ ತುಂಬ ಚೆನ್ನಾಗಿ ಆಗಿ ಬರ್ತಕ್ಕಂಥದ್ದೇ ಗುರುಗಳು ಅದರಿಂದ ಗುರುಗಳ ಶ್ರೀ ಕ್ಷೇತ್ರಗಳು ಎಷ್ಟಿದೆ ಗಾಣಗಾಪುರ ದತ್ತಾತ್ರೇಯ ಓಕೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಗು ಸ್ವಾಮಿ ಸಮರ್ಥು ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥು ತಿರುವಣ್ಣಾಮಲೆಯಲ್ಲಿ ರಮಣ ಮಹರ್ಷಿ ಆಮೇಲೆ ತಿರುವಣ್ಣಾಮಲೆಯಲ್ಲೇ ನಮ್ಮ ರಾಮ್ ಸೂರತ್ ಕುಮಾರ್ ಯೋಗಿ ರಾಮ್ ಸೂರತ್ ಕುಮಾರ್ ಆಮೇಲೆ ಮೆಹರ್ ಬಾಬಾ ಎಲ್ಲಿ ನಮ್ಮ ಅಹಮದ್ ನಗರ್ ಶಿರಡಿ ಸಾಯಿಬಾಬಾ ದೇವಸ್ಥಾನ ಪಕ್ಕದಲ್ಲಿ ಶಿರಡಿ ಸಾಯಿಬಾಬಾ ಓಹೋ ಹೋ 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 ಎಷ್ಟು ದೇವರುಗಳು ಎಷ್ಟು ಗುರುಗಳಿದ್ದಾರೆ ಆ ಗುರುಗಳ ಒಂದು ಸನ್ನಿಧಾನಕ್ಕೆ ನಿಮ್ಮ ಕೈಯಲ್ಲಾದಷ್ಟು ಒಂದು ಮನೆ ಆರ್ಡರ್ ಫಾರ್ಮ್ ತೊಗೊಂಬಂದು ಮನೆ ಆರ್ಡರ್ ಮಾಡಿ ಅದು ಬಿಟ್ಟು ಹತ್ರ ನಿಮಗೆ ಗುರುಗಳಿಗೆ ಅಂತ ಹೇಳಿದಾಗ ನಿಮಗೆ ಗೊತ್ತಿದ್ದಂಗೆ ಎಷ್ಟೋ ಜನ ಟೀಚರ್ಸ್ ಇರ್ತಾರೆ ಎಷ್ಟೋ ಜನ ಟ್ರೈನರ್ಸ್ ಇರ್ತಾರೆ ಕೋಚ್ ಮಾಡೋರು ಇರ್ತಾರೆ ಅವರೆಲ್ಲ ಸ್ವಲ್ಪ ಕಷ್ಟದಲ್ಲಿ ಇರ್ತಕ್ಕಂಥವ್ರು ಭಾಳ ಜನ ಟೀಚರ್ಸ್ ಇದ್ದಾರೆ ರೀ ಅವರೆಲ್ಲ ಯಾವುದು ಎಕ್ಸ್ಟ್ರಾ ಇನ್ಕಮ್ ಎಲ್ಲ ಇರೋಲ್ಲ ಎಷ್ಟೋ ಒಳ್ಳೊಳ್ಳೆ ಪ್ರವಚನ ಮಾಡೋರು ಇರ್ತಾರೆ ಒಳ್ಳೆ ಚೆನ್ನಾಗಿ ಆಧ್ಯಾತ್ಮಿಕವಾಗಿ ಮಾತಾಡೋರು ಇರ್ತಾರೆ ಆ ಥರ ಎಲ್ಲ ಕಷ್ಟದಲ್ಲಿರ್ತಾರೋ ಚೆನ್ನಾಗಿರ್ತಾರೋ ಕಷ್ಟದಲ್ಲಿ ಇದ್ದವ್ರನ್ನ ಕೊಟ್ಟರೆ ತುಂಬ ಸಂತೋಷ ಯಾವುದಾದ್ರೂ ವಸ್ತ್ರ ರೂಪದಲ್ಲಿ ತಗೊಂಡೋಗಿ ವಸ್ತ್ರವಾಗಿ ಕೊಡ್ತಕ್ಕಂಥದ್ದು ಉತ್ತಮ ಇಲ್ಲ ಅವರು ಉಪಯೋಗಿಸ್ತಕ್ಕಂಥ ಒಂದು ಕನ್ನಡಕ ಒಂದು ವಾಕಿಂಗ್ ಸ್ಟಿಕ್ಕು ಒಂದು ಜುಬ್ಬ ಒಂದು ಪೈಜಾಮ ಒಂದು ರೆಡಿಮೇಡ್ ಆಗಿರೋದು ಒಂದು ಕೋಟು ಆಮೇಲೆ ಒಂದು ಪಂಚೆ ಶಲ್ಯ ಈ ಥರ ಯಾವುದಾದ್ರೂ ವಸ್ತ್ರ ರೂಪದಲ್ಲಿ ಬರ್ತಕ್ಕಂಥದ್ದು ನೋಡಿ ಗುರುಗಳು ಗುರುಗಳಂದರೆ ತಾನೆ ಅವರು ನಾರ್ಮಲ್ ಒಂದು ರುದ್ರಾಕ್ಷದ ಆಹಾರ ಈ ಥರ ಅವರು ಯಾವುದು ಉಪಯೋಗಿಸ್ತಾರೋ ಆ ಥರದ್ದು ನೋಡಿ ಒಂದು ಕನ್ನಡಕ ತೊಗೊಂಡೋಗಿ ಕೊಟ್ಟು ಬರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕಷ್ಟದಲ್ಲಿರೋರು ಕೊಟ್ಟು ಬಂದರೆ ಒಳ್ಳೆಯದು ಚೆನ್ನಾಗಿ ಪ್ರವಚನ ಮಾಡ್ಕೊಂಡಿರೋರು ಕೆಲವರಿಗೆಲ್ಲ ಪ್ರವಚನಕ್ಕೆ ಒಳ್ಳೆಯ ಸಂಭಾವನೆ ಸಿಗುತ್ತೆ ಕೆಲವು ಪ್ರವಚನ ಮಾಡ್ಕೊಂಡಿರ್ತಕ್ಕಂಥವ್ರಿಗೆಲ್ಲ ಕಮ್ಮಿ ಸಂಭಾವನೆ ಏನೂ ಇರಲ್ಲ ಸಿಂಪಲ್ ಫ್ಯಾಮಿಲಿಯಲ್ಲಿ ಇರ್ತಾರೆ ಅಂಥವ್ರು ನೋವು ಕೊಟ್ಟು ಬಂದ್ರೆ ಅಂದರೆ ಈ ಧನುರ್ ರಾಶಿಯವರಿಗೆ ಈ ತಿಂಗಳು ಜಾಕ್ಪಾಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂತ ಹೇಳಿದೀನಿ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಅಂತ ನಾವು ಸಿದ್ಧಿವಿನಾಯಕ ಚರ್ಬೇಶನ್ನು ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ಒಡೆಯೊಳಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಸಮಸ್ತ ಸಿಕ್ಕನೋ ಸರ್ವೇ ಜನ ಸುಖನೋಭವಂತು ವಸುದೈವ ಕುಟುಂಬ ಕಂ